ಮೊದಲ ಚಾಪ್ಟರ್ನಲ್ಲಿ 10 ಜನ ಎರಡನೇ ಚಾಪ್ಟರ್ನಲ್ಲಿ 9 ಜನ 19 ಆಯ್ತು ಈಗ ನಂಬರ್ಸ್ ಎಕ್ಸ್ಪೋಸ್ಡ್ ಶಾಸಕರ ನಂಬರ್ಸ್ 25 ರಿಂದ ಶುರು ಮಾಡಬೇಕು ನಾನು ಲೆಟ್ಸ್ ಬಿಗಿನ್ ದಿಸ್ ಇಸ್ ಪವರ್ ಬೇಟೆ ಚಾಪ್ಟರ್ 3 ಯಾರು ಹಾಗಿದ್ರೆ ಇವತ್ತಿನ ಆ ಮೊದಲ ಶಾಸಕ ಗೌರಿಬಿದನೂರ್ ನ ಶಾಸಕರು ಎನ್ ಹೆಚ್ ಶಿವಶಂಕರ ರೆಡ್ಡಿ ಕಾಂಗ್ರೆಸ್ ಪಕ್ಷದವರು ತೊಂಡೆಬಾವಿಯ ಪೆಟ್ರೋಲ್ ಬಂಕ್ ನಲ್ಲಿ ಡೀಲ್ ಮಾಡ್ತಾರೆ ಎನ್ ಹೆಚ್ ಶಿವಶಂಕರ ರೆಡ್ಡಿ ಸಾಹೇಬರು 2 ಲಕ್ಷ ರೂಪಾಯಿಗಳ ಲಂಚವನ್ನ ಸ್ವೀಕರಿಸುತ್ತಾರೆ ಗೌರಿಬಿದನೂರ್ ನ ತೊಂಡೆಬಾವಿ ಅಲ್ಲಿರುವ ಪೆಟ್ರೋಲ್ ಬಂಕ್ ಬಹಳ ಹಿರಿಯ ಶಾಸಕರು ಬಹಳ ಗೌರವ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪೂರ್ವಾನ್ವಿತ ಶಾಸಕರು ಬಹಳ ದೊಡ್ಡವರು ಬಹಳ ತಿಳಿದವರು ಬಹಳ ಬಲ್ಲವರು ಸೇಮ್ ಓಎಫ್ಸಿ ಕೇಬಲ್ ಅದರ ಅಳವಡಿಕೆಗೆ ಸಂಬಂಧಪಟ್ಟಂತೆ ಗೌರಿಬಿದನೂರ್ ಶಾಸಕರ ಜೊತೆಗೆ ನಾವು ಚರ್ಚೆ ನಡೆಸುತ್ತೇವೆ ಬಹಳ ಸಾಫ್ಟ್ ಆಗಿ ಮಾತಾಡ್ತಾರೆ ಮಾನ್ಯ ಶಾಸಕರು ಗೌರವಾನ್ವಿತ ಶಾಸಕರು ಗೌರಿಬಿದನೂರ್ ಸಮೀಪದ ಪೆಟ್ರೋಲ್ ಬಂಕ್ ಒಂದರ ಹತ್ರ ತೊಂಡೆಬಾವಿಯ ಹತ್ರ ಇರುವ ಪೆಟ್ರೋಲ್ ಬಂಕ್ ಒಂದರ ಹತ್ರ ಮಾತಾಡ್ತಾರೆ ಇಷ್ಟಿಷ್ಟ ಬೇಕ್ರಿ ನನಗೆ ಅಂತಾರೆ ಆಮೇಲೆ ಅಡ್ವಾನ್ಸ್ ಆಗಿ 2 ಲಕ್ಷ ರೂಪಾಯಿಗಳನ್ನು ಶಾಸಕರು ಸ್ವೀಕರಿಸುತ್ತಾರೆ ತಮ್ಮ ಪಿಎ ವೇಣು ಮುಖಾಂತರ 2 ಲಕ್ಷ ರೂಪಾಯಿಗಳನ್ನು ಸ್ವೀಕರಿಸುತ್ತಾರೆ ಸಾಹೇಬರು ಬಹಳ ದುರಂತ ಏನು ಅಂತಂದ್ರೆ ಡೀಲ್ ಸಂದರ್ಭದಲ್ಲಿ ಶಿವಶಂಕರ ರೆಡ್ಡಿ ದಲಿತ ಸಂಘಟನೆಗಳ ಬಗ್ಗೆ ಪಾಪ ನಮಗಾಗಿ ಹೋರಾಟ ಮಾಡುವ ದಮನಿತರ ಧ್ವನಿಯಾಗಿರುವ ದಲಿತ ಸಂಘಟನೆಗಳ ಬಗ್ಗೆ ಮಾತನಾಡುತ್ತಾರೆ ನಾನು ಅದನ್ನ ಓದಕ್ಕೆ ಇಷ್ಟಪಡೋದಿಲ್ಲ ಖಂಡಿತ ನಾನು ಅವರು ಏನು ಮಾತನಾಡಿದ್ರು ಅನ್ನೋದನ್ನ ಓದುವುದಕ್ಕೆ ಇಷ್ಟಪಡೋದೇ ಇಲ್ಲ ನಾನು ಯಾಕಂತಂದ್ರೆ ನಮಗೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಮನಿತ ವರ್ಗ ಏನಿದೆ ಪಾಪ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವ ವರ್ಗ ಏನಿದೆ ಅವರ ಬಗ್ಗೆ ಬಹಳ ಪ್ರೀತಿ ಬಹಳ ಗೌರವ ಬಹಳ ಆತ್ಮಾಭಿಮಾನ ನಮಗೆಲ್ಲರಿಗೂ ಕೂಡ ಎಷ್ಟು ಸ್ವಾಭಿಮಾನಿ ಜನ ಅವರೆಲ್ಲರೂನು ಅಂತವರ ಬಗ್ಗೆ ಅತ್ಯಂತ ಹಗುರ ಅತ್ಯಂತ ಕೇವಲವಾಗಿ ಮಾತನಾಡುತ್ತಾರೆ ಇದು ಇವರ ಕಲ್ಚರ್ ಏನು ಅನ್ನೋದನ್ನ ಸಾರ ಸಗಟಾಗಿ ತೋರಿಸುತ್ತೆ ಗೌರಿಬಿದನೂರ್ನ ಶಾಸಕರು ನಡೆಸಿದಂತ ಡೀಲ್ ಮಗಾ ಡೀಲ್ ಡೀಲ್ ಮೆಗಾ ಡೀಲ್ ನೋಡಿ ಸಂಘಟನೆ ಅವರು ಅವರು ಎಲ್ಲರೂ ಆಗಿರ್ತಾರೆ ಯಾರು ಈ ಯಾರ ದೇಶ ಸಚಿವರಲ್ಲಿ ನಮ್ಮ ನೋಡ್ಕೊಂಡು ಸಾರ ಹೇಳ್ತಾರೆ ಹಂಗೆ ನಮ್ಮ ಫೋನ್ ಆಗಬೇಕು ನಿಮಗೆ ನಮ್ಮ ಪಾರ್ಟಿಯವರು ಅಥವಾ ಯಾರು ಈ ತೊಂದರೆ ಕೊಡ್ತಾ ಇದ್ರೆ ನೂರು ಸಮೇತ ಹೇಳಿ ನಮ್ಮ ಬೇಡಕ್ಕೆ ಹೇಳಿ ತೊಂದರೆ ಮತ್ತೆ ಯಾರು ಈ ಸಂಘಟನೆಯವರು ಯಾರು ಬಂದ್ರು ಹೇಳ್ತಾರೋ ಹೇಳಿದ್ರೆ ಹೇಳ್ತಾರೆ ನೀವು ಎದುರಾಗ್ಬಿಡ ಆಯ್ತಪ್ಪ ತಿಳ್ಕೊಂಡು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ನಮಗೆ ಫೋನ್ ಮಾಡಿ ಹಣೆಗೆ ನಾನು ಕಿಲೋಮೀಟ್ರಿಗೆ 2 ಲಕ್ಷ ಕೊಡ್ತೀನಿ ಬಟ್ 5 ಕಿಲೋಮೀಟರ್ ಅಂದರೆ 10 ಲಕ್ಷ ಆಗುತ್ತೆ ಈಗ ನಾನು ಸ್ಟಾರ್ಟ್ ಮಾಡಲ್ಲ ಈಗ ನೆಕ್ಸ್ಟ್ ವಾರ ಮಾಡೋದು ಈಗ ಅಡ್ವಾನ್ಸ್ ಅಂತ ಏರ್ ಕೊಟ್ಟೋಗಿರ್ತೀನಿ ಇಲ್ಲ ನೀವು ಕನ್ಫರ್ಮ್ ಮಾಡ್ತಿರ್ಬೇಕಾದ್ರೆ ನಾನು 8 ಲಕ್ಷ ಇದು ಸೈಕಲ್ ಕೊಟ್ಟೋಗಿರ್ತೀನಿ ಕನ್ಫರ್ಮ್ ಮಾಡಿ ಇನ್ನು 8 ಲಕ್ಷ ನಾನು ಕಂಪ್ಲೀಟ್ ಗಾಡಿ ಇದು ಮಿಷಿನ್ ತರ್ತೀನಲ್ಲ ಓಕೆ ಆವಾಗ ತಂದು ಇನ್ನು 2 ಲಕ್ಷ ಕೊಡ್ತೀನಿ ಮಾಡಿ ಅದರ ಪ್ರಾಬ್ಲಮ್ ಬಂದು ಹೇಳಿ ನಾನು ಸರ್ ಥ್ಯಾಂಕ್ಸ್ ಅಣ್ಣ ಯಾವುದೇ ಟೈಮಲ್ಲಿ ಏನು ಪ್ರಾಬ್ಲಮ್ ಬಂದರೂ ನಮ್ಗೆ ಹೇಳಂಗೆ ಹೇಳಿ ನಾನು ಅಕಸ್ಮಾತ್ ಎಲ್ಲಿದ್ದರೂ ಯಾರು ಫೀಡ್ಬ್ಯಾಕ್ ತಗೋತಾನೆ
ನನಗೆ ಇವಾಗೂ ಮತ್ತೆ ಅದೇ ಇನ್ಸ್ಪೆಕ್ಟರ್ ಒಂದು ಪಂಚಾಯತಿ ಭಾಷೆಟ್ಟಲ್ಲಿ ಅನ್ನಗೆ ಕೊಲೆಗೇರಿ ನಾವು ಹಂಗೆ ಇರೋದು ನಾವು ಬುಡ್ಬುಡಿಕೆ ಆಡಲ್ಲ ಎಮ್ ಎಲ್ ಎ ಹತ್ರ ಮಾತಾಡಿಸ್ತೀನಿ ಅಂದ್ರೆ ಮಾತಾಡಿಸ್ತೀನಿ ಮಾತಾಡಿಸಲ್ಲ ಅಂದ್ರೆ ಮಾತಾಡಿಸಲ್ಲ ಅಷ್ಟೇ ಅವ್ರಿಗೆ ಇದು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ನನಗೆ ಒಂದು ಕೆಲಸ ಮಾಡಿ ಒಂದು 10 ಗಂಟೆ ಅಷ್ಟೊತ್ತು ಮಾಡಿದ್ರೆ ನಾನು ನಿಮ್ಮ ಎಲ್ಪ್ ಮರಿತೀನಿ ಮರೆಯಲ್ಲ ಹೌದಾ ಒಂದು 10 ಗಂಟೆ ಅಷ್ಟೊತ್ತು ನಮಗೆ ಮಾಡಿದ್ರೆ ನಾವು ನಿಮ್ಮ ಎಲ್ಪ್ ನಾ ಮರೆಯಲ್ಲ ಈಗ ಹೇಳ್ಕೊತಿದ್ದೀನಿ ಇನ್ನು ಒಂದು 3 ಗಂಟೆ ಹೋಗುತ್ತೆ ಅಂತ ನಿಮ್ಮದು ಕ್ಲಿಯರ್ ಮಾಡ್ತೀನಿ ಅಲ್ಲ ಗೊತ್ತಾ ಬ್ಯಾಂಕ್ದು ಓಪನ್ ಆಗಬೇಕಲ್ಲ ಅಲ್ಲ ಆಯಿತು ನನಗೊಂದು ಸ್ವಲ್ಪ ನೆಫ್ಟ್ ಮಾಡಿಸ್ಬಿಡ್ರಿ ಟ್ರಾನ್ಸಾಕ್ಷನ್ ಮಾಡಿಬಿಡಲ ಮಾಡಿಬಿಟ್ಟು ಬೆಸ್ಟ್ ಅದಿನ್ನ ಬೆಸ್ಟ್ ಮಾಡಿಬಿಡ್ರಿ ಸರಿ ನಗಳೆ ನನಗೊಂದು ಇನ್ನೊಂದು ಒಂದು ನನ್ನ ಬೆಂಗಳೂರು ರೀಚ್ ಆಗಿರ್ತೀನಿ ಸ್ವಲ್ಪ ಬ್ಯಾಂಕ್ ಒಂದು ಸ್ವಲ್ಪ ಇದಾಗಲಿ ಆಯಿತು ನಾನು ಮಾಡ್ಕೊಡ್ತೀನಿ ನಾನು ಕೊಟ್ಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ನಮ್ಮ ವಾಟ್ಸಪ್ ಮಾಡಿಬಿಡೋಣ ನಿಮ್ಮ ಹುಡುಗನ ಕೊಡ್ತೀನಿ ರಾಮು ಅಂತ ಅವ್ರ ಅಕೌಂಟ್ ಥ್ಯಾಂಕ್ ಯು ಅಣ್ಣ ಸಾಹೇಬ್ರ ಹೆಸರು ಶಿವಶಂಕರ್ ರೆಡ್ಡಿ ಎನ್ ಎಸ್ ಶಿವಶಂಕರ್ ರೆಡ್ಡಿ 5 ಸತಿ ಕಂಟಿನ್ಯೂ ಎಮ್ ಎಲ್ ಎ ಡೆಪ್ಯೂಟಿ ಸ್ಪೀಕರ್ 5 ವರ್ಷ ಆಗಿದ್ರು ಮಿನಿಸ್ಟರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು ಏನಾಗ್ರಿ ಥ್ಯಾಂಕ್ಸ್ ಇದು ಬಂಕು ಅವ್ರದ್ದೆ ಅಣ್ಣ ನಾನು ಇನ್ನೂ ಅಲ್ಲಿ ಟೆಂಡರೇ ಕನ್ಫರ್ಮ್ ಆಗಿಲ್ಲ ಆದ್ರೆ ಒಂದ್ಸತಿ ನಿಮ್ಗೆ ಒಂದ್ಸತಿ ಫೋನ್ ಮಾಡೋದು ಮಾಡಿಬಿಟ್ಟೆ ಏ ಕನ್ಫರ್ಮ್ ಅಂತ ಹೇಳಿದ್ನಲ್ರಿ ನಾನು ಎಮ್ ಎಲ್ ಎದು ಹೇಳಿ ಈಗ ಹೇಳಿದ್ಮೇಲೆ ಮುಗ್ದೋಯ್ತು ಇದು ಸಾಹೇಬ್ರ ನಂಬರ್ ನನ್ನ ನಂಬರ್ ಇಲ್ಲ ಡೈರೆಕ್ಟ್ ಆಗಿ ನೀವು ಮಾತಾಡ್ರಿ ಈಗ ನಮ್ದು ಏನು ಮಾಡ್ತೀರ ಅದೇ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ